ಮ್ಯಾಪ್ಸ್ ಎಲ್ಲ ಹಾಕ್ಕೊಂಡೆ. ಸೊ ಫುಲ್ ಟೈಮ್ ಮ್ಯಾಪ್ಸ್ ಹಾಕಿರಲಿಲ್ಲ, ಇದು ಬಂದು ಟೆಸ್ಟ್ ರೈಡ್ ಗಾಡಿಯಾಗಿತ್ತು. ಇಲ್ಲಿ ಬೆಂಗಳೂರಿಂದ ಕೂರ್ಗ್ ಹೋಗ್ತಾ ಇದ್ದೆ ಆವಾಗ. ಸರಿ, ಇನ್ನೇನು ಆಲ್ಮೋಸ್ಟ್ ರೀಚ್ ಆಗೋ ಹೊತ್ತಿಗೆ ಮ್ಯಾಪ್ಸ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಮ್ಯಾಪ್ಸ್ ಹಾಕಿದ್ದೆ. ಯು ಕ್ಯಾನ್ ಸಿ ಒಂಥರ ನೀಟ್ ಆ್ಯಂಡ್ ಕ್ರಿಸ್ಪಾಗಿ ನೀಟಾಗಿ ಕಾಣುತ್ತೆ, ಜಸ್ಟ್ ಲೈಕ್ ಕಾರಲ್ಲಿ ಕಾರ್ ಪ್ಲೇ ಮಾಡಿದಾಗ ಹೇಗೆ ಮ್ಯಾಪ್ಸ್ ಕಾಣುತ್ತೆ ಅದೇ ಥರ ಕಾಣಿಸ್ತಿದೆ. ಝೂಮ್ ಮಾಡಲಿಕ್ಕೆ ಇನ್ನೂ ನಾನು ಅದಿನ್ನೂ ಜಾಯ್ಸ್ಟಿಕ್ ಎಲ್ಲ ಸರಿಯಾಗಿ ಯೂಸ್ ಮಾಡಿ ಕಲಿಬೇಕು ಇನ್ನೂ. ಇದು ಟೆಸ್ಟ್ ರೈಡ್ ಬೈಕ್ ಆಗಿದ್ದರಿಂದ ನನಗೆ ಎಷ್ಟಾಗುತ್ತೆ ಅಷ್ಟು ಕಾಸ್ಟ್ ಮಾಡೋದು ಎಲ್ಲ ಕಲಿತಿದ್ದೆ ನಾನು. ಸೊ ವಿಡಿಯೋ ಬಂದು ಸ್ವಲ್ಪ ದಿನ ಆದಮೇಲೆ ನಾನು ಅಪ್ಲೋಡ್ ಮಾಡ್ತಿದ್ದೀನಿ, ಅದಕ್ಕೆ ಇನ್ನೂ ಸ್ವಲ್ಪ ಕಲ್ತಿದ್ದೀನಿ, ಇನ್ನೂ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ಸೊ ದ ವಿಂಡ್ ಶೀಲ್ಡ್ ಹೈಟು, ವಿಸಿಬಿಲಿಟಿ ಎಲ್ಲನೂ ನಂಗೆ ತುಂಬ ಚೆನ್ನಾಗಿದೆ, ನನ್ನ ಹೈಟಿಗೆ ಕರೆಕ್ಟಾಗಿ ನನಗೆ ಅನ್ನಿಸ್ತಾ ಇದೆ. ಫೋನ್ ಮೌಂಟ್ ಯಾಕೆ ಮಾಡಿದ್ದೀನಿ ಅಂದರೆ, ಫಸ್ಟ್ ಟೈಮ್ ಅಲ್ವಾ, ನನಗೆ ಗೊತ್ತಿರಲಿಲ್ಲ ಹೇಗೆ ನಾನು ಅದು ಅನ್ಲಾಕ್ ಮಾಡಿದೆ, ಪಾಕೆಟಲ್ಲಿ ಹೇಗೆ ಇಡೋದು ಅಂತ. ಸೊ ಯು ಕ್ಯಾನ್ ಸಿ ದ್ಯಾಟ್ ಅಲ್ಲಿ ನಿಮಗೆ ಸ್ವಲ್ಪ ನಿಮಗೆ ಲೈಟಾಗಿ ವರ್ಡ್ಸ್ ಕಾಣಿಸುತ್ತೆ ನಾನು ಲೊಕೇಶನ್ದು. ಆ್ಯಂಡ್ ಒನ್ ಗುಡ್ ಥಿಂಗ್ ದಟ್ ರಾಯಲ್ ಎನ್ಫೀಲ್ಡ್ ಏನು ಮಾಡಿದ್ದಾರೆ ಅಂದರೆ, ನೀವು ಸ್ವೈಪ್ ಟು ಅನ್ಲಾಕ್ ಮಾಡಬೇಕು. ಸ್ಕ್ರೀನ್ ಇಸ್ ಲಾಕ್ಡ್, ಬಟ್ ವೆನ್ ದ ಸ್ಕ್ರೀನ್ ಇಸ್ ಲಾಕ್, ದ ಆ್ಯಪಿಂದ ಸ್ಕ್ರೀನ್ ಲಾಕ್ ಆಗಿರುತ್ತೆ. ಸೊ ನೀವು ಪಾಕೆಟಲ್ಲಿ ಇಟ್ಕೊಳ್ಬೋದು ಫೋನ್ನ, ನಿಮಗೆ ಬೇರೆ ಯಾರಿಗಾರು ಫೋನ್ ಹೋಗ್ಬಿಡುತ್ತೆ, ಪಾಕೆಟ್ ಡಯಲ್ ಆಗುತ್ತೆ, ಆ ಥರದ್ದು ಏನೂ ಟೆನ್ಷನ್ ಇರೋದಿಲ್ಲ. ಸೊ ಅದೇನು ಟೆನ್ಷನ್ ಬೇಡ, ಪಾಕೆಟಲ್ಲಿ ಹಾಗೆ ಇಟ್ಕೋಬೋದು, ಕಾಲ್ ಯಾರಿಗೂ ಹೋಗೋದಿಲ್ಲ. ನೀವು ಸ್ವೈಪ್ ಮಾಡಿದರೆ ಮಾತ್ರ ಅಲ್ಲೊಂದು ಆಪ್ಷನ್ ಬರುತ್ತೆ ನಿಮಗೆ, ಆ ಸ್ವೈಪ್ ಮಾಡಿದರೆ ಯು ವಿಲ್ ಅನ್ಲಾಕ್ ದ ಫೋನ್, ಬೇರೆ ಆಪ್ಷನ್ಸ್ ಯೂಸ್ ಮಾಡ್ಬೋದು. ನೀವು ಫೋನ್ ಯೂಸ್ ಮಾಡಬೇಕು, ಫೋನ್ ಯೂಸ್ ಮಾಡೋಕ್ಕೆ ಆ್ಯಪನ್ನು ಬಿಟ್ಟು ಬ್ಯಾಕ್ಗ್ರೌಂಡ್ ಆ್ಯಪ್ ಬ್ಯಾಕ್ಗ್ರೌಂಡಲ್ಲಿ ಇಟ್ಟು ನೀವು ಬೇರೆ ಅಪ್ಲಿಕೇಶನ್ಸ್ ವಾಟ್ಸಪ್ಪು ಇಲ್ಲ ಅಂದರೆ ಇನ್ನೇನಾದರೂ ನೀವು ಯೂಸ್ ಮಾಡಬೇಕಾದ್ರೆ ಈ ನ್ಯಾವಿಗೇಷನ್ ಹೋಗ್ಬಿಡುತ್ತೆ. ಆ್ಯಸ್ ಇನ್ ಈ ಮ್ಯಾಪ್ ದಾರಿ ತೋರಿಸ್ತಿದೆಯಲ್ಲ, ಆರೋ ಮಾರ್ಕ್ ಎಲ್ಲನೂ ನೀವು ಯಾವ ರೋಡಲ್ಲಿ ಇದ್ದೀರಾ ಅದು ಹೋಗ್ಬಿಡುತ್ತೆ ಕಂಪ್ಲೀಟಾಗಿ. ನಿಮಗೆ ಆ ಡೈರೆಕ್ಷನ್ಸ್ ಮಾತ್ರ ನಿಮಗೆ ಇದರಲ್ಲಿ ಗೊತ್ತಾಗ್ತಿದೆಯಾ ನನಗೆ ಗೊತ್ತಿಲ್ಲ, ಬಟ್ ಅದನ್ನು ಸೈಡಲ್ಲಿ ಡೈರೆಕ್ಷನ್ ತೋರಿಸ್ತಿದೆಯಲ್ಲ, ಸೊ ಸ್ಮಾಲ್ ರೌಂಡಲ್ಲಿ ಆ ಡೈರೆಕ್ಷನ್ ಮಾತ್ರ ತೋರಿಸುತ್ತೆ. ಸೊ ಟೇಕ್ ಅನದರ್ 10 meters, 10 meters ಲೆಫ್ಟ್ ತೊಗೊಳ್ಳಿ, ಕರ್ವಿಂಗ್ ಹೋಗುತ್ತೆ, 2 kilometers ಸ್ಟ್ರೇಟ್ ಹೋಗಿ, ಅದು ಮಾತ್ರ ನಿಮಗೆ ತೋರಿಸುತ್ತೆ. ಬಟ್ ನಿಮಗೆ ಈ ಡೈರೆಕ್ಷನ್ಸ್ ಎಲ್ಲ ನಿಮಗೆ ಕರೆಕ್ಟಾಗಿ ತೋರಿಸೋದಿಲ್ಲ ವೆನ್ ಯು ನಿಮ್ಮದು ರಾಯಲ್ ಎನ್ಫೀಲ್ಡ್ ಆ್ಯಪ್ ಓಪನ್ ಇಲ್ಲದೇ ಇರಬೇಕಾದ್ರೆ. ರಾಯಲ್ ಎನ್ಫೀಲ್ಡ್ ಆ್ಯಪ್ ಓಪನ್ ಇದ್ದು ಈ ಥರ ನ್ಯಾವಿಗೇಷನ್ ನಡಿಬೇಕಾದ್ರೆ ಯು ವಿಲ್ ಸಿ ದ ಲೊಕೇಶನ್, ದ ನ್ಯಾವಿಗೇಷನ್ ಪ್ರಾಪರ್. ಸೊ ದಿಸ್ ಇಸ್ ಅಬೌಟ್ ನ್ಯಾವಿಗೇಷನ್, ಬೇರೆ ವಿಷಯದ ಬಗ್ಗೆ ಮತ್ತೆ ಮಾತಾಡೋಣ. ಥ್ಯಾಂಕ್ ಯು.